ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ಕೇಂದ್ರದ ಸಮ್ಮಿಶ್ರ ಸರ್ಕಾರದಲ್ಲಿ ಸ್ಪೀಕರ್ ಯಾರಾಗ್ತಾರೆ ಅನ್ನೋದು ಇನ್ನೂ ಸ್ಪಷ್ಟ ಆಗಿಲ್ಲ. TDP ಹಾಗೂ JDU ಸ್ಪೀಕರ್ ಹುದ್ದೆಗಾಗಿ ಪಟ್ಟು ಹಿಡ್ಕೊಂಡು ಕೂತ್ರೆ BJPಯನ್ನು ಇಕ್ಕಟ್ಟಿಗೆ ಸಿಲುಕಿಸಬಹುದು ಅಂತ INDIA ಕೂಟ ಇನ್ನಿಲ್ಲದ ಪ್ರಯತ್ನವನ್ನು ಮಾಡ್ತಾ ಇದೆ. ನೀವು ಅಭ್ಯರ್ಥಿ ಹಾಕಿದರೆ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ, ಹಾಗಲ್ಲದೆ ಇದ್ರೆ ನಾವೇ ಅಭ್ಯರ್ಥಿಯನ್ನು ನಿಲ್ಲಿಸ್ತೀವಿ, ನೀವು ನಮಗೆ ಸಪೋರ್ಟ್ ಮಾಡಿ ಒಟ್ಟು ಸ್ಪೀಕರ್ ಸ್ಥಾನ BJPಗೆ ಸಿಗದ ಹಾಗೆ ನೋಡಿಕೊಳ್ಳೋಣ ಅಂತ ಇಂಡಿಯಾ ಕೂಟದ ನಾಯಕರು NDA ಪಕ್ಷಗಳನ್ನು ಪುಸಲಾಯಿಸ್ತಾ ಇದ್ದಾರೆ. ಮತ್ತೊಂದು ಕಡೆ JDU ಹಾಗೂ TDP ನಮಗೆ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಅನ್ನು ಕೊಡಿ ಅಂತ ಕೇಂದ್ರ ಸರ್ಕಾರದ ಮುಂದೆ ಬೇಡಿಕೆಯನ್ನು ಇಟ್ಟು ಕೂತಿದ್ದಾರೆ. ಹಾಗಾದ್ರೆ ಆಂಧ್ರಪ್ರದೇಶ ಹಾಗೂ ಬಿಹಾರಗಳು ಕೇಳ್ತಾ ಇರೋ ಈ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಅಂದ್ರೆ ಏನು, ಅದನ್ನು ಅವರು ಬಯಸ್ತಾ ಇರೋದು ಯಾಕೆ, ಅದನ್ನು ಕೊಡೋದ್ರಿಂದ ಏನಾಗುತ್ತೆ, ಯಾವ್ಯಾವ ರಾಜ್ಯಗಳು ಈ ಸ್ಪೆಷಲ್ ಸ್ಟೇಟಸ್ ಅನ್ನು ಅನುಭವಿಸ್ತಾ ಇವೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಸಮ್ಮಿಶ್ರ ಸರ್ಕಾರಗಳು ರಚನೆಯಾದಾಗ ಮಿತ್ರ ಪಕ್ಷಗಳ ಹಲವಾರು ಬೇಡಿಕೆಗಳನ್ನು ಈಡೇರಿಸೋದ್ರಲ್ಲೇ ಸರ್ಕಾರದ ಬಹುತೇಕ ಸಮಯ ಕಳೆದು ಹೋಗ್ಬಿಡುತ್ತೆ. ಹಲವಾರು ಬಾರಿ ಎತ್ತು ಏರಿಗೆ ಎಳೆದ್ರೆ ಕ್ವಾಣ ನೀರಿಗೆ ಎಳಿತು ಅನ್ನೋ ಥರದ ಸಂದರ್ಭಗಳು ಕೂಡ ನಿರ್ಮಾಣ ಆಗುತ್ತವೆ. ಹೀಗಾಗಿನೇ ಪಕ್ಷ ಯಾವುದಾದ್ರೂ ಇರಲಿ, ದೇಶದಲ್ಲಿ ಸುಭದ್ರ ಸರ್ಕಾರ ಇರಲಿ ಅಂತ ಬಯಸಬೇಕಾಗಿರೋದು. ಆದರೆ ಕೆಲವೊಮ್ಮೆ ಅತಂತ್ರ ಪರಿಸ್ಥಿತಿಗಳು ನಿರ್ಮಾಣ ಆಗಿ ಸಮ್ಮಿಶ್ರ ಸರ್ಕಾರಗಳ ರಚನೆ ಕೂಡ ಆಗುತ್ತೆ. ಈಗ ಭಾರತದಲ್ಲಾಗಿರೋದು ಅದೇ. BJPಗೆ ಸಂಪೂರ್ಣ ಬಹುಮತ ಬಂದಿಲ್ಲ, ಹೀಗಾಗಿ NDA ಸರ್ಕಾರದ ರಚನೆಯಾಗಿದೆ. ಅದರಲ್ಲೂ ಬಿಹಾರದ JDU 12 ಸ್ಥಾನಗಳು ಮತ್ತು ಆಂಧ್ರಪ್ರದೇಶದ ತೆಲುಗು ದೇಶಂ ಪಕ್ಷದ 16 ಸಂಸದರ ಬಲದಿಂದ ಮೋದಿ 3ನೇ ಬಾರಿಗೆ ಪ್ರಧಾನಿ ಆಗಿದ್ದಾರೆ. ಈಗ ಆ ಎರಡೂ ಪಕ್ಷಗಳು ತಮ್ಮ ತಮ್ಮ ರಾಜ್ಯಗಳಿಗೆ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಅನ್ನು ಕೇಳ್ತಾ ಇವೆ. ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಅಥವಾ ರಾಜ್ಯಗಳಿಗೆ ಕೊಡುವ ಈ ವಿಶೇಷ ಸ್ಥಾನಮಾನ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಕೊಡುವ ಆರ್ಥಿಕ ಅನುದಾನಗಳು ಹಾಗೂ ಸಹಾಯಗಳು ಹೆಚ್ಚು ಸಿಗುವ ಹಾಗೆ ಮಾಡುತ್ತೆ. ಅಲ್ಲಿನ ತೆರಿಗೆಗಳಲ್ಲಿ ಒಂದಷ್ಟು ರಿಯಾಯಿತಿಗಳಿಗೆ ಅವಕಾಶ ಕೊಡುತ್ತೆ. ಇದನ್ನು ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಹೇಳಬೇಕು ಅಂದರೆ ಕೇಂದ್ರ ಸರ್ಕಾರದ ಯೋಜನೆಗಳಿವೆಯಲ್ಲ, ನರೇಗಾ, ನ್ಯಾಷನಲ್ ಹೆಲ್ತ್ ಮಿಷನ್, ಎಜುಕೇಷನ್ ಮಿಷನ್, ಪ್ರಧಾನಮಂತ್ರಿ ಆವಾಸ್, ಸ್ವಚ್ಛ ಭಾರತ, ಹೀಗೆ ಸೆಂಟ್ರಲ್ ಗವರ್ನಮೆಂಟ್ನ ನಾನಾ ಸ್ಕೀಮುಗಳಿವೆ ಅಲ್ವಾ, ಆ ಯೋಜನೆಗಳನ್ನು ರಾಜ್ಯಗಳಲ್ಲಿ ಅನುಷ್ಠಾನ ತರೋದಕ್ಕೆ ಬೇಕಾದ ಹಣ ಏನಿದೆ ಅದರಲ್ಲಿ ಕೇಂದ್ರ ಸರ್ಕಾರ ಶೇಕಡ 60% ಭರಿಸಿದರೆ ರಾಜ್ಯ ಸರ್ಕಾರಗಳು ಶೇಕಡ 40% ಪಾವತಿ ಮಾಡುತ್ತವೆ. ಇಲ್ಲಿ ಅಕಸ್ಮಾತ್ ಒಂದು ರಾಜ್ಯ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ನ ಪಟ್ಟಿಯನ್ನು ಸೇರಿದರೆ ಅಂಥ ರಾಜ್ಯಗಳು ಈ ಯೋಜನೆಗಳ ಅನುಷ್ಠಾನಕ್ಕೆ ಶೇಕಡ 10% ಪಾವತಿಸಬೇಕಾಗುತ್ತೆ. ಉಳಿದ ಶೇಕಡ 90% ಕೇಂದ್ರ ಸರ್ಕಾರ ಕೊಡುತ್ತೆ. ಹಾಗೆ ಈ ಸ್ಪೆಷಲ್ ಕ್ಯಾಟಗರಿ ರಾಜ್ಯಗಳಿಗೆ ಆದಾಯ ತೆರಿಗೆ, ಕಮರ್ಷಿಯಲ್ ಟ್ಯಾಕ್ಸ್ ಮುಂತಾದವುಗಳಲ್ಲಿ ಕೂಡ ಒಂದಷ್ಟು ಸಬ್ಸಿಡಿ ಸಿಗ್ತಾ ಹೋಗುತ್ತೆ. ಆ ಮೂಲಕ ಅಲ್ಲಿಗೆ ಹೂಡಿಕೆಗಳನ್ನು ಆಹ್ವಾನಿಸೋದು ಸುಲಭ ಆಗುತ್ತೆ. ಈಗ ಎಲ್ಲಿ ತೆರಿಗೆ ಕಡಿಮೆ ಇರುತ್ತೆ ಅಲ್ಲಿ ಸಹಜವಾಗಿ ಇನ್ವೆಸ್ಟ್ಮೆಂಟ್ಗಳು ಬರುತ್ತವೆ, ಕಾರ್ಖಾನೆಗಳು, ಕಂಪನಿಗಳು, ಉತ್ಪಾದನಾ ವಲಯಗಳಿಗೆ ತೆರಿಗೆ ವಿನಾಯಿತಿ ಸಿಗುತ್ತೆ ಅನ್ನೋ ಕಾರಣದಿಂದ ಆ ರಾಜ್ಯಗಳಲ್ಲಿ ಅವರು ಹೂಡಿಕೆ ಮಾಡೋದಕ್ಕೆ ಮುಂದೆ ಬರ್ತಾರೆ. ಈ ಎಲ್ಲ ಕಾರಣಗಳಿಂದ ನಮ್ಮ ರಾಜ್ಯಗಳಿಗೆ ಸ್ಪೆಷಲ್ ಕ್ಯಾಟಗರಿಯನ್ನು ಕೊಡಿ ಅಂತ ಬಿಹಾರ ಹಾಗೂ ಆಂಧ್ರಪ್ರದೇಶಗಳು ಕೇಳ್ತಾ ಇವೆ. ಈಗ ದೇಶದ ಎಲ್ಲ ರಾಜ್ಯಗಳು ಒಂದೇ ಆದಾಗ ಇವರಿಗೆ ಮಾತ್ರ ವಿಶೇಷ ಸೌಲಭ್ಯಗಳನ್ನು ಯಾಕೆ ಕೊಡಬೇಕು? ಅದು ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಬಳಿದ ಹಾಗಾಗೋದಿಲ್ವೇ? ಈಗಾಗಲೇ ಅತಿ ಹೆಚ್ಚು GST ಕಟ್ತಾ ಇರೋ ರಾಜ್ಯಗಳು ನಮಗೆ ನಮ್ಮ ತೆರಿಗೆಯಲ್ಲಿ ಸಿಗಬೇಕಾದ ಪಾಲು ಕಡಿಮೆ ಆಗ್ತಾ ಇದೆ, ಆ ಹಣವನ್ನು ಬಿಮಾರು ರಾಜ್ಯಗಳಿಗೆ ಕೊಡ್ತಾ ಇದ್ದೀರಿ ಅಂತ ಆರೋಪಿಸ್ತಾ ಇರೋ ಸಂದರ್ಭದಲ್ಲಿ ಇನ್ನೆರಡು ರಾಜ್ಯಗಳಿಗೆ ಈ SCS ಕೊಡೋದು ಎಷ್ಟು ಸರಿ ಆಗುತ್ತೆ? ಗೆಳೆಯರೆ, ನಮ್ಮಲ್ಲಿ 1969 5ನೇ ಫೈನಾನ್ಸ್ ಕಮಿಷನ್ ದೇಶದ ಹಿಂದುಳಿದ ಹಾಗೂ ಗುಡ್ಡಗಾಡು ಪ್ರದೇಶಗಳು ಮತ್ತು ಬುಡಕಟ್ಟು ಜನಾಂಗವನ್ನು ಹೊಂದಿರುವ ರಾಜ್ಯಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಒಂದಷ್ಟು ವಿಶೇಷ ಸೌಲಭ್ಯಗಳನ್ನು ಒದಗಿಸಬೇಕು ಮತ್ತು ಅವರನ್ನು ಕೂಡ ಜೊತೆಗೆ ಕರ್ಕೊಂಡು ಹೋಗೋದಕ್ಕೆ ಅವರಿಗೆ ಎಲ್ಲ ಸರ್ಕಾರಿ ಸೌಲಭ್ಯಗಳು ಸಿಗುವ ಹಾಗೆ ನೋಡ್ಕೋಬೇಕು ಅನ್ನೋ ಕಾರಣಕ್ಕೆ ಈ SCS ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ತರೋದಕ್ಕೆ ಶಿಫಾರಸು ಮಾಡಿತು. ಸದ್ಯಕ್ಕೆ ಈಶಾನ್ಯ ರಾಜ್ಯಗಳು, ಜಮ್ಮು ಕಾಶ್ಮೀರ, ಹಿಮಾಚಲ ಪ್ರದೇಶ ಹಾಗೂ ಉತ್ತರಾಖಂಡಗಳು ಈ SCS ಪಟ್ಟಿಲಿವೆ. ಇದು ಹೇಗೆ ಅಂದರೆ, ನಾವು ಅಂದರೆ ದುಡಿಯುವ ವರ್ಗ ಪಾವತಿಸುವ ನೇರ ತೆರಿಗೆಯ ಹಣ ಏನಿದೆ ಅದನ್ನು ಸರ್ಕಾರ ತನ್ನ ಜನಪ್ರಿಯ ಯೋಜನೆಗಳಿಗೆ ಉಚಿತಗಳಿಗೆ ಕೊಡ್ತಾ ಅದಕ್ಕೆ ಸಮಾಜವಾದ ಅಂತ ಹೇಳುತ್ತೆ ಅಲ್ವಾ, ಇದು ಕೂಡ ಹಾಗೇನೆ. ಯಾವ ರಾಜ್ಯಗಳು ಹೆಚ್ಚು ತೆರಿಗೆ ಕೊಡುತ್ತವೆ ಅವುಗಳ ಹಣದಿಂದ ತೆರಿಗೆ ಸಂಗ್ರಹವಾಗದ, ದುಡಿಮೆಗೆ ಹೆಚ್ಚು ಅವಕಾಶಗಳಿಲ್ಲದ ರಾಜ್ಯಗಳನ್ನು ಅಭಿವೃದ್ಧಿ ಮಾಡ್ತಾ ಹೋಗೋದು. ದೇಶದ ಎಲ್ಲರಿಗೂ ಬದುಕೋ ಹಕ್ಕಿದೆ, ಎಲ್ಲರಿಗೂ ಸಮಾನ ಅವಕಾಶಗಳು ಸಿಗಬೇಕು, ಸಮಾನ ವ್ಯವಸ್ಥೆಗಳು ಸಿಗಬೇಕು. ಸೊ ಹೆಚ್ಚು ಆದಾಯ ಇರೋ ರಾಜ್ಯಗಳು ಹೆಚ್ಚು ಕೊಡಬೇಕು, ಅದನ್ನು ಕೇಂದ್ರ ಸರ್ಕಾರ ಕಡಿಮೆ ಆದಾಯ ಇರೋ ರಾಜ್ಯಗಳಿಗೆ ಹೆಚ್ಚು ಕೊಡುತ್ತೆ. ನಾವು ದುಡಿದ ಹಣದಲ್ಲಿ ನೇರ ತೆರಿಗೆಯನ್ನು ಕಟ್ತೀವಿ, ದುಡಿದ ತಪ್ಪಿಗೆ, ಕೆಲಸ ಮಾಡೋ ತಪ್ಪಿಗೆ ಪ್ರೊಫೆಷನಲ್ ಟ್ಯಾಕ್ಸ್ ಅಂಥೇಳಿ ನಮ್ಮಿಂದ ಮತ್ತಷ್ಟು ತೆರಿಗೆಯನ್ನು ವಸೂಲು ಮಾಡಲಾಗುತ್ತೆ. ಆ ಹಣನೆಲ್ಲ
ದುಡಿಯಲಾಗದ ವರ್ಗಕ್ಕೆ ಅಥವಾ ಕಡಿಮೆ ದುಡಿಯುವ ವರ್ಗಕ್ಕೆ ಹಂಚಿಕೆ ಮಾಡ್ತಾರಲ್ವಾ, ಇದು ಕೂಡ ಹಾಗೇನೆ. ಸೊ ಇಲ್ಲಿ ತೆರಿಗೆದಾರರ ಹಣವನ್ನು ತೆರಿಗೆ ಕಟ್ಟದ ವರ್ಗಗಳಿಗಾಗಿ ಖರ್ಚು ಮಾಡುವುದನ್ನು ನಾವು ಬೆಂಬಲಿಸ್ತೀವಿ ಅಂದ ಮೇಲೆ ನಮ್ಮ ರಾಜ್ಯಕ್ಕೆ ತೆರಿಗೆ ತಾರತಮ್ಯ ಆಗ್ತಾ ಇದೆ ಅಂತ ಹೇಳಿದರೆ ಅದು ತಪ್ಪಾಗುತ್ತೆ. ಆ ಸಮಾಜವಾದದ ಚರ್ಚೆಯನ್ನು ಸ್ವಲ್ಪ ಇಲ್ಲಿ ಪಕ್ಕಕ್ಕಿಟ್ಟು ವಿಷಯಕ್ಕೆ ಬಂದುಬಿಡೋಣ. ಗೆಳೆಯರೆ, ಈ ನಾರ್ತ್ ಈಸ್ಟ್ ರಾಜ್ಯಗಳಿಗೆ ಈಗಾಗಲೇ ಕೊಡಲಾಗಿರುವ ಈ SC/ST ನಮಗೂ ಕೊಡಿ ಅಂತ ಸಾಕಷ್ಟು ವರ್ಷಗಳಿಂದ ಬಿಹಾರ ಹಾಗೂ ಆಂಧ್ರಪ್ರದೇಶಗಳು ಕೇಳ್ತಾ ಇವೆ. ಈಶಾನ್ಯ ರಾಜ್ಯಗಳಲ್ಲಿ ಬಡತನ ಇದೆ ಅನ್ನೋ ಕಾರಣಕ್ಕೆ ಅವರನ್ನು ನೀವು ವಿಶೇಷ ಕ್ಯಾಟಗರಿ ಪಟ್ಟಿಯಲ್ಲಿ ಇಡೋದಾದರೆ ನಮ್ಮಲ್ಲೂ ಕೂಡ ಬಡತನ ಇದೆ, ನಮಗೂ ಅದನ್ನು ಕೊಡಿ ಅಂತ ಬಿಹಾರ ಕೇಳ್ತಾ ಇದೆ. ದೇಶದ ಜನಸಂಖ್ಯೆಯಲ್ಲಿ ಬಿಹಾರ 3ನೇ ಸ್ಥಾನದಲ್ಲಿದೆ. ನಮ್ಮಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರುವುದು ಉತ್ತರ ಪ್ರದೇಶದಲ್ಲಿ, 2ನೇ ಸ್ಥಾನ ಮಹಾರಾಷ್ಟ್ರ, ಆದರೆ 3ನೇ ಸ್ಥಾನದಲ್ಲಿರುವುದು ಬಿಹಾರ. ಅತ್ಯಂತ ಬಡ ರಾಜ್ಯಗಳ ಪಟ್ಟಿಯಲ್ಲಿ ಬಿಹಾರ 2ನೇ ಸ್ಥಾನದಲ್ಲಿದೆ. ಈ ಬಿಹಾರ ಹೇಗೆ ಅಂದರೆ, ಅಲ್ಲಿ ಒಂದು ಅತಿ ಶ್ರೀಮಂತ ವರ್ಗ ಇದೆ, ಇನ್ನೊಂದು ಅತ್ಯಂತ ಬಡ ವರ್ಗ ಇದೆ. ಮಧ್ಯಮ ವರ್ಗ ಅಂತ ಹೇಳ್ತೀವಲ್ಲ, ಅದಲ್ಲಿ ನೋಡೋದಕ್ಕೆ ಸಿಗೋದು ತುಂಬ ಅಪರೂಪ. ಯಾವ ರಾಜ್ಯದಲ್ಲಿ ಅಥವಾ ಯಾವ ದೇಶದಲ್ಲಿ ಮಧ್ಯಮ ವರ್ಗದ ಜನ ಕಡಿಮೆ ಇರ್ತಾರೋ ಅಲ್ಲಿ ಅಭಿವೃದ್ಧಿ ಅನ್ನೋದು ಕೂಡ ಸೊಂಟ ಮುರ್ಕೊಂಡು ಬಿದ್ದಿರುತ್ತೆ. ಬಿಹಾರದ ಪರಿಸ್ಥಿತಿ ಇವತ್ತು ಹಾಗೆ ಆಗಿರೋದು. ನೀವು ದೇಶದ ಯಾವ ಮೂಲೆಗೆ ಬೇಕಾದರೂ ಹೋಗಿ, ಅಲ್ಲಿ ಒಂದಷ್ಟು IAS ಮತ್ತು IPSನ ಅಧಿಕಾರಿಗಳು ಬಿಹಾರಿಗಳೇ ಇರ್ತಾರೆ. ಬಿಹಾರದಿಂದ ಬಂದ ಸಾಫ್ಟ್ವೇರ್ ಇಂಜಿನಿಯರ್ಗಳು ನಮಗೆ ಬೆಂಗಳೂರಲ್ಲಿ ಸಿಗ್ತಾರೆ. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡೋ ಬಿಹಾರಿಗಳಿದ್ದಾರೆ, ಹಾಗೆ ಬಿಹಾರಿ ಕಟ್ಟಡ ಕಾರ್ಮಿಕರು, ಬಿಹಾರಿ ಕೂಲಿಗಳು ಕೂಡ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಇವತ್ತು ಬಿಹಾರದಿಂದ ವಲಸೆ ಬಂದ ಕಾರ್ಮಿಕರಿಲ್ಲದ ರಾಜ್ಯ ಅಂತ ನಮ್ಮ ದೇಶದಲ್ಲಿ ಬಹುಶಃ ಯಾವುದೂ ಇರಲಿಕ್ಕಿಲ್ಲ. ಅವರಲ್ಲಿ ಕಡಿಮೆ ಸಂಬಳಕ್ಕೆ ನಮ್ಮ ಕಾರ್ಮಿಕರಿಗಿಂತ ಹೆಚ್ಚು ಕೆಲಸ ಮಾಡ್ತಾರೆ. ಸೊ ಅತಿ ಹೆಚ್ಚು ವಲಸೆ ಕಾರ್ಮಿಕರನ್ನು ಪ್ರೊಡ್ಯೂಸ್ ಮಾಡ್ತಾ ಇರೋ ರಾಜ್ಯ ಬಿಹಾರ. ಅಲ್ಲಿನ ಸುಮಾರು 1 ಕೋಟಿಗೂ ಹೆಚ್ಚು ಕುಟುಂಬಗಳ ತಿಂಗಳ ಆದಾಯ ಬರೀ 6,000 ರೂಪಾಯಿಗಿಂತ ಕಡಿಮೆ ಇದೆ. ಅಂದರೆ ದಿನಕ್ಕೆ 200 ರೂಪಾಯಿಗಳಿಗಿಂತ ಕಡಿಮೆ ಹಣದಲ್ಲಿ ಜೀವನ ಮಾಡ್ತಾ ಇರೋ 1 ಕೋಟಿ ಕುಟುಂಬಗಳು ಬಿಹಾರದಲ್ಲಿವೆ. ಅಲ್ಲಿ ಮ್ಯಾನ್ ಪವರ್ ಇದೆ, ಅತಿ ಹೆಚ್ಚು ಯುವಶಕ್ತಿ ಇದೆ, ಆದರೆ ಅವರನ್ನು ದುಡಿಸ್ಕೊಳ್ಳೋದಕ್ಕೆ ಬೇಕಾದ ವ್ಯವಸ್ಥೆಗಳಲ್ಲಿಲ್ಲ. ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡೋದಕ್ಕೆ ಬಿಹಾರಕ್ಕೆ ಸಾಧ್ಯ ಆಗಿಲ್ಲ. ಸಾಲು ಸಾಲು ಸಮಾಜವಾದಿ ನಾಯಕರನ್ನು ಕೊಟ್ಟ ಬಿಹಾರ ತನ್ನ ರಾಜ್ಯದ ಯುವಶಕ್ತಿಯ ಕೈಗೆ ಕೆಲಸ ಕೊಡಲಿಲ್ಲ. ಅಲ್ಲಿ ಕಾರ್ಖಾನೆಗಳು ಸ್ಥಾಪನೆ ಆಗೋದಕ್ಕೆ ಅಲ್ಲಿನ ಭೂ ಕಾಯ್ದೆಗಳು ಅವಕಾಶ ಕೊಡೋದಿಲ್ಲ, ಅದನ್ನು ಬಿಹಾರದ ರಾಜಕಾರಣಿಗಳು ಸರಿಪಡಿಸೋದಕ್ಕೆ ಹೋಗೋದಿಲ್ಲ. ಇನ್ನಲ್ಲಿಯ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಕೇಳೋದೇ ಬೇಡ. ಇವತ್ತಿಗೂ ಕೂಡ ಅಲ್ಲಿನ ಸಾಕಷ್ಟು ಪ್ರದೇಶಗಳಲ್ಲಿ 1-20 ಓಡಾಡೋದು ಕಷ್ಟ ಅನ್ನೋ ಥರದ ವಾತಾವರಣ ಇದೆ. ಕಿಡ್ನ್ಯಾಪ್ಗಳಾಗತ್ವೆ, ಹಣ ಸುಲಿಗೆ ಮಾಡ್ತಾರೆ, ಕೊಲೆಗಳು ನಡೆಯುತ್ತವೆ. ಇಂಥ ರಾಜ್ಯಗಳಿಗೆ ಹೂಡಿಕೆ ಮಾಡೋದಕ್ಕೆ ಯಾರು ತಾನೇ ಬರ್ತಾರೆ ಹೇಳಿ? ಅಲ್ಲಿ ಹಣ ಇದೆ ಅನ್ನೋದನ್ನು ತೋರಿಸ್ಕೊಂಡ್ರು ಯಾರೋ ಬಂದು ಕಿತ್ಕೊಂಡು ಹೋಗ್ತಾರೆ ಅನ್ನೋ ವಾತಾವರಣ ಇದ್ದರೆ ಜನ ಹಣವನ್ನು ಖರ್ಚು ಮಾಡೋದಕ್ಕೆ ಮುಂದೆ ಬರೋದಿಲ್ಲ. ಅಲ್ಲಿನ ಶ್ರೀಮಂತ ವರ್ಗ ಕೂಡ ಅಲ್ಲಿಂದ ಹೊರಗೆ ಹೂಡಿಕೆಗಳನ್ನು ಮಾಡೋದಕ್ಕೆ ಹೋಗ್ತಾರೆ. ಇದರಿಂದ ರಾಜ್ಯಕ್ಕೆ ಲಾಭನೂ ಆಗೋದಿಲ್ಲ, ಆದಾಯನೂ ಬರೋದಿಲ್ಲ. ಅಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಅಲ್ಲಿನ ರಾಜಕೀಯ ವ್ಯವಸ್ಥೆಗೆ 1 ವರ್ಷಗಳಿಂದ ಸಾಧ್ಯವೇ ಆಗಿಲ್ಲ. ಈಗ ನೋಡಿ, ಇನ್ನು ಅಲ್ಲಿನ ಸರ್ಕಾರಿ ಸ್ಕೀಮುಗಳು ಕೂಡ ರಾಜಕಾರಣಿಗಳ ಪಾಲೇ ಆಗಿ ಹೋಗುತ್ತವೆ. ಮೇವು ಹಗರಣದಂಥ ಎಷ್ಟು ಭ್ರಷ್ಟಾಚಾರದ ಪ್ರಕರಣಗಳು ಬಿಹಾರದಿಂದ ಕೇಳಿಬಂದವು ನಿಮಗೆ ಗೊತ್ತಿದೆ ಅಲ್ವಾ? ಇದೆಲ್ಲದರ ಪರಿಣಾಮ ಏನು ಅಂದರೆ, ಅಲ್ಲಿನ ಜನ ಉದ್ಯೋಗ ಹುಡುಕೊಂಡು ಸಣ್ಣ ಸಣ್ಣ ದುಡಿಮೆಗಳಿಗಾಗಿ ದೇಶದ ನಾನಾ ರಾಜ್ಯಗಳಿಗೆ ಬರ್ತಾ ಇದ್ದಾರೆ. ಹೀಗಾಗಿ ರಾಜ್ಯದಲ್ಲಿ ಬಡತನ ಇದೆ, ನಮಗೆ ನೀವು ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ಸನ್ನು ಕೊಡಿ ಅಂತ ಬಿಹಾರ ಬಹು ವರ್ಷಗಳಿಂದ ಕೇಳುತ್ತಲೇ ಇದೆ. ಅದರ ಜೊತೆಗೆ ಅವರು ಈ ಸ್ಟೇಟಸ್ ಕೇಳೋದಕ್ಕಿರೋ ಇನ್ನೂ ಒಂದು ಕಾರಣ ಏನು ಅಂದರೆ, ಬಿಹಾರದಿಂದ ಜಾರ್ಖಂಡ್ ರಾಜ್ಯ ಬೇರ್ಪಟ್ಟಾಗ ಅವಿಭಜಿತ ಬಿಹಾರದಲ್ಲಿದ್ದ ಸಾಕಷ್ಟು ನೈಸರ್ಗಿಕ ಸಂಪನ್ಮೂಲಗಳು, ಗಣಿಗಳು ಎಲ್ಲ ಜಾರ್ಖಂಡ್ನ ಪಾಲಾದವು. ಹೀಗಾಗಿ ನಮ್ಮ ಆದಾಯದ ಮೂಲ ಕೂಡ ಕಡಿಮೆ ಆಯಿತು ಅನ್ನೋ ವಾದವನ್ನು ಬಿಹಾರ ಮಂಡಿಸುತ್ತೆ. ಇನ್ನು ಆಂಧ್ರಪ್ರದೇಶ. ಆಂಧ್ರಪ್ರದೇಶಕ್ಕೆ ಈ ಹಿಂದೆ 5 ವರ್ಷಗಳ ಕಾಲ ಈ SC/ST ಕೊಡೋದಕ್ಕೆ ಈ ಹಿಂದಿನ UPA ಸರ್ಕಾರ ಒಪ್ಪಿಗೆಯನ್ನು ಕೊಟ್ಟಿತ್ತು. ಅಲ್ಲಿ ಏನಾಯಿತು ಅಂದರೆ, 2014ರಲ್ಲಿ ಆಂಧ್ರಪ್ರದೇಶ ಅನ್ನೋ ದೊಡ್ಡ ರಾಜ್ಯವನ್ನು ವಿಭಜಿಸಿ ತೆಲಂಗಾಣನ ಅದರಿಂದ ಬೇರ್ಪಡಿಸಲಾಯಿತಲ್ಲ, ಆಗ ಆಂಧ್ರಪ್ರದೇಶದ ಸಂಪದ್ಭರಿತ ಹಾಗೂ ಆದಾಯದ ಮೂಲಗಳು ಅನ್ನಿಸ್ಕೊಂಡಿದ್ದ ಪ್ರದೇಶಗಳು ತೆಲಂಗಾಣದ ಪಾಲಾದವು. ವಿಭಜನೆಯ ಕಾರಣದಿಂದ ಅಲ್ಲಿನ ಜನಸಂಖ್ಯೆಯಲ್ಲಿ 59% ಆಂಧ್ರಪ್ರದೇಶದಲ್ಲಿ ಉಳ್ಕೊಂಡ್ರೆ 41% ತೆಲಂಗಾಣಕ್ಕೆ ಹೋದರು. ಆದರೆ ಹೈದರಾಬಾದನ್ನು ಕಳ್ಕೊಂಡ ಕಾರಣದಿಂದ ಅವರ ದೊಡ್ಡ ಆದಾಯದ ಮೂಲನೇ ತೆಲಂಗಾಣ ಸೇರಿಕೊಳ್ತು. 2013-14ರಲ್ಲಿ ಅವತ್ತಿನ ಜಂಟಿ ಆಂಧ್ರಪ್ರದೇಶದಿಂದ 57,000 ಕೋಟಿ ರೂಪಾಯಿಗಳಷ್ಟು ಸರ್ವಿಸ್ ಇಂಡಸ್ಟ್ರಿ ಅಂದರೆ ಸಾಫ್ಟ್ವೇರ್ ಇಂಡಸ್ಟ್ರಿಯಿಂದ ಆದಾಯ ಬಂದಿತ್ತು. ಅದರ ಪೈಕಿ ಬರೀ ಹೈದರಾಬಾದಿನ ಕೊಡುಗೆನೇ 56,500 ಕೋಟಿ ರೂಪಾಯಿ ಇತ್ತು. ಅಂದರೆ ಆಂಧ್ರದ ಆದಾಯಕ್ಕೆ ಅವತ್ತು ಹೈದರಾಬಾದ್ನ ಕೊಡುಗೆ ಎಷ್ಟಿತ್ತು ಯೋಚಿಸಿ. ಅದೂ ಕೂಡ ಅಲ್ಲಿನ ರಾಜಕಾರಣಿಗಳು ಮಾಡಿಕೊಂಡ ಎಡವಟ್ಟೆ.
ವಿಶಾಲ ಆಂಧ್ರ ಪ್ರದೇಶದಲ್ಲಿ ಸಾಕಷ್ಟು ಪ್ರದೇಶಗಳನ್ನು ಅವರು ಅಭಿವೃದ್ಧಿಪಡಿಸಬಹುದಿತ್ತು. ಆದರೆ ನಾವು ಎಲ್ಲಾನ್ ತಗೊಂಡು ಬಂದು ಬೆಂಗಳೂರಲ್ಲಿ ಗುಡ್ಡೆ ಹಾಕತ್ತಾ ಇದ್ದೀವಲ್ಲ, ಹಾಗೆ ಅವರು ಕೂಡ ಎಲ್ಲ ಹೂಡಿಕೆಗಳನ್ನು, ಸಾಫ್ಟ್ವೇರ್ ಕಂಪನಿಗಳನ್ನು, ವಿದೇಶಿ ಸಂಸ್ಥೆಗಳನ್ನು, ಕಾರ್ಖಾನೆಗಳನ್ನು, ಅಭಿವೃದ್ಧಿಯನ್ನು, ಇನ್ಫ್ರಾಸ್ಟ್ರಕ್ಚರನ್ನು ಎಲ್ಲವನ್ನು ತಗೊಂಡು ಹೋಗಿ ಆವತ್ತಿನ ರಾಜಧಾನಿ ಹೈದರಾಬಾದಲ್ಲಿ ತುಂಬೋದಕ್ಕೆ ಶುರು ಮಾಡಿದರು. ಇದೇ ಚಂದ್ರಬಾಬು ನಾಯ್ಡು ಸಾಕಷ್ಟು ಶ್ರಮಪಟ್ಟು ಹಠಕ್ಕೆ ಬಿದ್ದು ಹೈದರಾಬಾದನ್ನು ಸೈಬರಾಬಾದ್ ಮಾಡೋದಕ್ಕೆ ನಿಂತರು. ಹೀಗಾಗಿ ಆಂಧ್ರದ ಅಭಿವೃದ್ಧಿ ಅನ್ನೋದು ಸಂಪೂರ್ಣವಾಗಿ ಹೈದರಾಬಾದ್ ಸೆಂಟ್ರಿಕ್ ಆಯಿತು. ಮುಂದೆ ಆಂಧ್ರ ವಿಭಜನೆಯಾದಾಗ ಹೈದರಾಬಾದ್ ತೆಲಂಗಾಣದ ಪಾಲಾಯಿತು. ಹೆಚ್ಚಿನ ಆದಾಯ ತೆಲಂಗಾಣಗೆ ಹೋಯಿತು. ಈ ಸಂದರ್ಭದಲ್ಲಿ ನಮಗೆ ಅನ್ಯಾಯ ಆಗಿದೆ ಅಂತ ಆಂಧ್ರ ಅಲವತ್ತುಕೊಳ್ಳೋದಕ್ಕೆ ಶುರು ಮಾಡಿತು. ಆಗ ಅವತ್ತಿನ ಯು ಪಿ ಎ ಸರ್ಕಾರ ಆಂಧ್ರ ಪ್ರದೇಶಕ್ಕೆ 5 ವರ್ಷಗಳ ಕಾಲ ಈ SCS ಕೊಟ್ಟು ಕಾಂಪನ್ಸೇಟ್ ಮಾಡೋ ಮಾತಾಡ್ತು. ಆನಂತರ ಯು ಪಿ ಎ ಸರ್ಕಾರ ಹೋಯಿತು, ಅಲ್ಲಿ ಮೋದಿ ನೇತೃತ್ವದ NDA ಸರ್ಕಾರ ಬಂತು, ಅವರು SCS ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ರು. ಅದರಿಂದ ಬೇಸರಗೊಂಡು ಅವತ್ತಿನ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು NDAಯಿಂದ ಹೊರಗೆ ಹೋಗೋ ಹಾಗಾಯಿತು. ಆದರೆ ಈಗ ಕಾಲ ಬದಲಾಗಿದೆ. NDA ಸರ್ಕಾರಕ್ಕೆ ನಾಯ್ಡು ಮತ್ತು ನಿತೀಶ್ ಇಬ್ಬರು ತುಂಬ ಮುಖ್ಯ ಅನ್ನಿಸ್ತಾ ಇದ್ದಾರೆ. ಹೀಗಾಗಿ ಅವರಿಬ್ಬರು ಈಗಲೂ ಅದೇ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ಸನ್ನು ಕೇಳ್ತಾ ಇದ್ದಾರೆ. ಅಲ್ಲ, ಅವ್ರು ಕೇಳ್ತಾ ಇರೋದು ಸರಿ ಇದೆ ಅಲ್ವಾ? ಅಭಿವೃದ್ಧಿ ನಿಂತು ಹೋಗಿದೆ, ಅವರಿಗೆ ಹೊಸ ರಾಜಧಾನಿಯನ್ನು ಕಟ್ಕೋಬೇಕು. ಇನ್ನು ಬಿಹಾರ, ಪಾಪ ತುಂಬ ಬಡ ರಾಜ್ಯ, ಕಾರ್ಮಿಕರೇ ಹೆಚ್ಚಾಗಿದ್ದಾರೆ, ದೇಶದ ನಾನಾ ಭಾಗಗಳಿಗೆ ವಲಸೆ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಬಡವರು ಕಣ್ರಿ, ಕೊಡಬೇಕಲ್ವಾ, ತಪ್ಪೇನಿದೆ ಅಂತ ನಿಮಗೆ ಅನ್ನಿಸ್ಬೋದು. ಆದರೆ ಇಲ್ಲಿ ಆ ರಾಜ್ಯಗಳ ಅಭಿವೃದ್ಧಿಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಒಂದಷ್ಟು ವರ್ಷಗಳ ಕಾಲ ಇದನ್ನು ಕೊಡೋದಕ್ಕೆ ಮುಂದಾದರೆ ತಪ್ಪಿಲ್ಲ ಅಂತ ಅನ್ನಿಸ್ಲೂಬಹುದು. ಆದರೆ ರಾಜಕೀಯ ಉದ್ದೇಶದಿಂದ ಸರ್ಕಾರವನ್ನು ಉಳಿಸ್ಕೊಳ್ಳೋದಕ್ಕೆ ಅವರ ಬ್ಲಾಕ್ ಮೇಲ್ಗೆ ಹೆದರಿ ಈ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಪಟ್ಟಿಗೆ ಈ ಎರಡೂ ರಾಜ್ಯಗಳನ್ನು ಸೇರಿಸಿಬಿಟ್ರೆ ಖಂಡಿತ ಅದು ತಪ್ಪಾಗುತ್ತೆ. ಯಾಕೆಂದರೆ ನಾಳೆ ಇನ್ನಷ್ಟು ರಾಜ್ಯಗಳು ಇದನ್ನು ನಮಗೂ ಕೊಡಿ ಅಂತ ಕೇಳೋದಕ್ಕೆ ಶುರು ಮಾಡುತ್ತವೆ. ನಾಳೆ ತಮಿಳುನಾಡು ಮತ್ತೊಂದು ರಾಜ್ಯನೋ, ನಾವು ನಿಮಗೆ ಬೆಂಬಲ ಕೊಡ್ತಾ ಇದ್ದೀವಿ, ನಮಗೂ ವಿಶೇಷ ಸ್ಥಾನ ಕೊಡಿ ಅಂತ ಕೇಳ್ತಾ ಹೋದರೆ, ಎಲ್ಲ ರಾಜ್ಯಗಳಿಗೆ ಇದನ್ನು ಕೊಡ್ತಾ ಹೋದರೆ ಕೇಂದ್ರ ಸರ್ಕಾರ ಅದಕ್ಕೆ ಬೇಕಾದ ಹಣವನ್ನು ಎಲ್ಲಿಂದ ಹೊತ್ತಿಸಬೇಕು? ಈಗ ನಮ್ಮ ರಾಜ್ಯದಲ್ಲಿ ಉಚಿತಗಳನ್ನು ಹೆಚ್ಚು ಮಾಡಿಕೊಂಡು ಬೊಕ್ಕಸ ಖಾಲಿ ಮಾಡ್ಕೊಂಡು ಎಲ್ಲದರ ಬೆಲೆ ಏರಿಕೆ ಮಾಡೋದಕ್ಕೆ ಹೋಗ್ತಿದಾರಲ್ಲ, ಹಾಗೆ ಕೇಂದ್ರ ಸರ್ಕಾರ ಕೂಡ ಮಾಡಬೇಕಾಗಿ ಬರುತ್ತೆ, ಅಥವಾ ಸಾಲದ ಭಾರವನ್ನು ಹೆಚ್ಚು ಮಾಡ್ಕೋಬೇಕಾಗಿ ಬರುತ್ತೆ. ಹೀಗಾಗಿ ಈ ವಿಷಯದಲ್ಲಿ ಕೇಂದ್ರ ಸರ್ಕಾರ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕು. ಇದು ಗೆಳೆಯರೆ ಆಂಧ್ರ ಮತ್ತು ಬಿಹಾರಗಳು ಕೇಳ್ತಾ ಇರೋ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.